ಇಲ್ಲ ಅವರು ಸೈಫಿನ್ ಅವರು ಯಾರ್ಯಾರಿಗೆ ಅವಶ್ಯಕತೆ ಇದೆ ಅವ್ರನ್ನ ಕರೀತಾರೆ. ಅವರ ಪಿ ಎಗಳು ಯಾರೋ ಒಂದು ಮೂರು ಜನನ ಕರೆದು ತನಿಖೆ ಮಾಡಿದ್ದಾರೆ. ಹಾಗೆ ಅದಾದಮೇಲೆ ಅವರನ್ನು ಕೂಡ ನಾಗೇಂದ್ರ ಅವರು ಮತ್ತು ಗದ್ದಲ್ ಅವರು ಅವರನ್ನು ಅಗತ್ಯ ಬಿದ್ದರೆ ಅವ್ರನ್ನು ಕರೀತಾರೆ. ಸರ್, ಈ ಬಾರಿನೂ ಸಿದ್ದರಾಮೋತ್ಸವ ಆಗುತ್ತೆ ಹುಬ್ಬಳ್ಳಿಯಲ್ಲಿ ಅನ್ನೋ ಚರ್ಚೆ ಇದೆ ಸರ್, ಸಿದ್ದರಾಮೋತ್ಸವ ಇಲ್ಲ ಅದ್ರ ಬಗ್ಗೆ ನನಗೆ ಯಾವುದು ಮಾಹಿತಿ ಇಲ್ಲ. ಮಾಡಿದರೆ ನಮ್ಮ ಇಲ್ಲಿವರೆಗೂ ನಮಗೆ ಯಾವುದು ಮಾಹಿತಿ ಇಲ್ಲ. ಸರ್, ಕುಮಾರಸ್ವಾಮಿ ಅವರು ಒಂದು ಆರೋಪ ಮಾಡಿದೆ ಸರ್, ಏನೋ ಮೂಡ ಹಗರಣ ವಿಚಾರವಾಗಿ ಡಿ ಕೆ ಶಿವಕುಮಾರ್ ಅವರ ಕೈವಾಡ ಇದೆ, ಏನೋ ಹಗರಣವನ್ನು ಅವರೇ ಬಯಲಿಗೆ ತಂದಿದ್ದು ಸರ್ಕಾರಕ್ಕೆ ಒಂದು ಡ್ಯಾಮೇಜ್ ಮಾಡಿದ್ದಾರೆ ಅವರೇ ತಂದಿದ್ದು ಅಂತ ಹೇಳ್ತಿದ್ದಾರೆ ಸರ್. ಅವರು ಅನೇಕ ಹೇಳಿಕೆಗಳನ್ನ ಆ ರೀತಿ ಗೊಂದಲ ಸೃಷ್ಟಿ ಮಾಡೋದಕ್ಕೆ ಕೊಡ್ತಾನೆ ಇರ್ತಾರೆ. ಅದರಿಂದ ಅದರಲ್ಲಿ ಯಾವುದೇ ಸತ್ಯ ಇಲ್ಲ ಅನ್ನೋದನ್ನು ಶಿವಕುಮಾರ್ ಅವರು ಕೂಡ ಹೇಳ್ಕೊಂಡಿದ್ದಾರೆ. ಅವರು ಕೂಡ ಅದು ಸುಮ್ಮನೆ ಆಪಾದನೆ ಮಾಡ್ತಾ ಇದ್ದಾರೆ, ಅವರು ಒಂದರಲ್ಲಿ ಯಾವುದು ಸತ್ಯ ಇಲ್ಲ ಅಂತೇಳಿ ಅವರು ಹೇಳಿದ್ದಾರೆ. ಸರ್, ಕುಮಾರಸ್ವಾಮಿ ಅವರ ಜನತಾ ದರ್ಶನಕ್ಕೆ ಅಧಿಕಾರಿಗಳು ಭಾಗವಹಿಸಬಾರ್ದು ಅಂತ ಮೌಖಿಕ ಸೂಚನೆಯನ್ನು ರಾಜ್ಯ ಸರ್ಕಾರ ನೀಡಿದೆ ಅಂತ ಹೇಳಿ. ಕುಮಾರಸ್ವಾಮಿ ರಾಜ್ಯದಲ್ಲಿ ನೋಡಿ, ರಾಜ್ಯದಲ್ಲಿ ಯಾರೇ ಮುಖ್ಯಮಂತ್ರಿ ಇರಲಿ ಶಿಷ್ಟಾಚಾರ ಅನ್ನೋದು ಒಂದು ಇರುತ್ತೆ. ಅದನ್ನು ಸರ್ಕಾರ ಆಗಿಂದಾಗೆ ರಿವ್ಯೂ ಮಾಡಿ ತೀರ್ಮಾನ ಮಾಡಿರ್ತಾರೆ. ಆ ಶಿಷ್ಟಾಚಾರದ ಉಲ್ಲಂಘನೆ ಆಗದ ಹಾಗೆ ನೋಡ್ಕೊಳ್ಳಿ ಅಂತೇಳಿ ಸೂಚನೆ ಕೊಟ್ಟಿರ್ತಾರೆ ಅಷ್ಟೇ. ಇವರು ಕೇಂದ್ರದ ಮಂತ್ರಿಗಳಿದ್ದಾರೆ, ನಿಜ ಅವರಿಗೊಂದು ಶಿಷ್ಟಾಚಾರ ಅನ್ನೋದು ಇರುತ್ತೆ, ಆ ಪ್ರಕಾರ ಮಾಡ್ತಾರೆ. ಸಾಮಾನ್ಯವಾಗಿ ಕೇಂದ್ರದಲ್ಲಿರ್ತಕ್ಕಂಥ ಸಚಿವರಾಗಲಿ ಎಂ ಪಿಗಳಾಗಲಿ ಅವರಿಗೆ ನಮ್ಮ ರಾಜ್ಯದ ಅಧಿಕಾರಿಗಳನ್ನು ಕರೆದು ಸಭೆಗಳನ್ನು ಮಾಡೋದಕ್ಕೆ ಅವಕಾಶ ಇಲ್ಲ. ಅವರಿಗೆ ದಿಶಾ ಅಂತಕ್ಕಂಥ ಒಂದು ಕಾರ್ಯಕ್ರಮ ಇದೆ, ಅದರಲ್ಲಿ ಅವರು ಅಧಿಕಾರಿಗಳನ್ನು ಕರೆದು ಸಭೆ ಮಾಡ್ಬೋದು. ನಾವು ಮಾಡ್ತಕ್ಕಂಥ ರಾಜ್ಯ ಸರ್ಕಾರದ ಮಂತ್ರಿಗಳಾಗಲಿ ಅಧಿಕಾರಿಗಳಾಗಲಿ ಮಾಡುವಂಥ ಸಭೆಗಳಿಗೆ ಅವರು ಭಾಗವಹಿಸ್ಬೋದು, ಆದರೆ ಅವರೇ ಸಭೆಗಳನ್ನ ಕರೆದು ರಿವ್ಯೂ ಮಾಡೋದಕ್ಕೆ ಅವಕಾಶ ಇಲ್ಲ. ಅದು ಎಲ್ಲರಿಗೂ ಅವ್ರಿಗೂ ಗೊತ್ತಿದೆ. ಅವರು ಮುಖ್ಯಮಂತ್ರಿಗಳಾಗಿದ್ದಾಗಲೂ ಅದೇ ಮಾಡಿದ್ದಾರೆ, ಬೇರೊಬ್ಬರು ಮುಖ್ಯಮಂತ್ರಿಗಳಾದಾಗಲೂ ಅದೇ ಮಾಡಿದ್ದಾರೆ. ಅದೇನು ಹೊಸದಾಗಿ ಏನು ಮಾಡಿರೋ ಅಂಥದ್ದಲ್ಲ. ಸುರೇಶ್ ಅವರು